ಬಾಗಲಕೋಟೆ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಪ್ರಚಾರದ ನಡುವೆ ರೊಟ್ಟಿ ಮುಟಕಿ ಊಟ ಸವಿದು ಸಚಿವ ಶಿವಾನಂದ ಪಾಟೀಲ್ ಪುತ್ರಿ ಎಲ್ಲರ ಗಮನ ಸೆಳೆದರು. ರೊಟ್ಟಿ ಮುಟಗಿಗೆ ಫೇಮಸ್ ಇರುವ ಊಟದ ಮನೆಯಾದ ಬಾಗಲಕೋಟೆ ವಿದ್ಯಾಗಿರಿಯ ಅನ್ನಪೂರ್ಣೇಶ್ವರ ಊಟದ ಮನೆಯಲ್ಲಿ ರೊಟ್ಟಿ ಸವಿದರು. ಬೆಳಗ್ಗೆ ಬಾಗಲಕೋಟೆಯಲ್ಲಿ ಪ್ರಚಾರ ನಡೆಸಿ ನಂತರ ಸಂಯುಕ್ತ ಪಾಟೀಲ್ ಮಧ್ಯಾಹ್ನ ರಣಬಿಸಿಲಿನಲ್ಲಿ ರೊಟ್ಟಿ ಮುಟಗಿ ಸವಿದು ತದನಂತರ ಮತ್ತೆ ಪ್ರಚಾರಕ್ಕೆ ತೆರಳಿದರು. ಇದೇ ವೇಳೆ ಖಾನಾವಲಿ ಮಾಲಕಿ ಅವರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಹಾಗೂ ಮಗನ ಅಕಾಲಿಕ ಮರಣನೆಂದು ಭಾವುಕಳಾದ ಮಾಲಕಿಯನ್ನ ನೋಡಿ ಸಂಯುಕ್ತ ಖಾನಾವಲಿ ಮಾಲಕಿಗೆ ಸಮಾಧಾನ ಹೇಳಿದರು. ಎಲ್ಲರೂ ದುಡ್ಕೊಂಡ್ ಬಂದೆ ನೋಡಿ, ಎಲ್ಲರೂ ಬಾಳ ಹೇಳಿದ್ರು.